ಬಿಜೆಪಿ ನಾಯಕರ ಟಿಕೆಟ್ ಫೈನಲ್ ಮಾಡೋದಕ್ಕೆ ಹೈಕಮಾಂಡ್ ಕಸರತ್ತು ಮಾಡ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ವಿಪಕ್ಷ ನಾಯಕರಿಗೆ ವರಿಷ್ಠರು ಬುಲಾವ್ ಕೊಟ್ಟಿದ್ದಾರೆ. ನಾಳೆ ಹೈಕಮಾಂಡ್ ಭೇಟಿಯಾಗಲಿದ್ದಾರೆ ರಾಜ್ಯ ನಾಯಕರು. ಇಂದೇ ದೆಹಲಿಗೆ ತೆರಳಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ನಾಳೆ ವಿಪಕ್ಷ ನಾಯಕ ಆರ್ ಅಶೋಕ್ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ನಾಳೆ ಬೆಳಿಗ್ಗೆ ದೆಹಲಿಗೆ ತೆರಳಲಿದ್ದಾರೆ ನಾಯಕರು. ಲೋಕಸಭಾ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆಯನ್ನ ಏರ್ಪಡಿಸಲಾಗಿದೆ. ಸಭೆಗೆ ಹಾಜರಾಗುವಂತೆ ಬುಲಾವ್ ಕೊಟ್ಟಿದ್ದಾರೆ ಹೈಕಮಾಂಡ್ ಬಿಜೆಪಿ ನಾಯಕರು. ಲೋಕಸಭೆ ಅಭ್ಯರ್ಥಿಗಳ ಫೈನಲ್ ಮಾಡೋದಕ್ಕೆ ಬಿಜೆಪಿ ಸರ್ಕಸ್ ಮಾಡ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ ಲಿಸ್ಟ್ ಬಿಟ್ಟುಗಡೆ ಮಾಡ್ತಾ ಇದೆ, ಮತ್ತೊಂದು ಕಡೆ ರಾಜ್ಯದ ಲಿಸ್ಟ್ ಅನ್ನ ಇನ್ನೂ ಕೂಡ ಬಿಜೆಪಿ ಅವರು ಅನೌನ್ಸ್ ಮಾಡಿಲ್ಲ. ಈ ಪ್ರತಿ ಬಾರಿ ಕೂಡ ಸರ್ವೇ ಸಾಮಾನ್ಯವಾಗಿ ನೋಡ್ತೀವಿ ಬಿಜೆಪಿ ಟಿಕೆಟ್ ಯಾವಾಗಲೂ ಲೇಟ್ 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 ಅನ್ನೋ ಹಾಗಾಗಿದೆ. ಈ ಬಾರಿಯೂ ಕೂಡ ಕಾಂಗ್ರೆಸ್ ಲಿಸ್ಟ್ ಅಲ್ಲಿ ಮೊದಲ ಪಟ್ಟಿಯಲ್ಲಿ ರಾಜ್ಯ ನಾಯಕರ ಹೆಸರಿದೆ. ಆದ್ರೆ ಬಿಜೆಪಿ ಇನ್ನೂ ಕೂಡ ಕರ್ನಾಟಕ ರಾಜ್ಯದಿಂದ ಬಿಜೆಪಿಯಿಂದ ಲೋಕಸಭೆಗೆ ಯಾವ್ಯಾವ ಕ್ಷೇತ್ರದಿಂದ ಯಾರು ಸ್ಪರ್ಧಿಸ್ತಾರೆ ಅನ್ನೋ ಒಂದು ಫಸ್ಟ್ ಲಿಸ್ಟ್ ಕೂಡ ಬಿಡುಗಡೆ ಮಾಡಿಲ್ಲ. ಹಾಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕರಾದಂತಹ ಅಶೋಕ್ ಸೇರಿದಂತೆ ವರಿಷ್ಠರಿಗೆ ಬುಲಾವ್ ಕೊಟ್ಟಿದ್ದಾರೆ. ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದಾರೆ ರಾಜ್ಯ ಬಿಜೆಪಿ ನಾಯಕರು. ಇವತ್ತೇ ದೆಹಲಿಗೆ ತೆರಳಿದ್ದಾರೆ ಈಗಾಗಲೇ ಬಿವೈ ವಿಜಯೇಂದ್ರ. ನಾಳೆ ವಿಪಕ್ಷ ನಾಯಕ ಆರ್ ಅಶೋಕ್ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಅಲ್ಲಿ ಮಹತ್ವದ ಸಭೆಯನ್ನ ಮೀಟಿಂಗ್ ಅನ್ನ ಏರ್ಪಡಿಸಲಾಗಿದೆ. ಈ ಇಬ್ಬರು ನಾಯಕರು ಮತ್ತು ಪಕ್ಷದ ವರಿಷ್ಠರ ಜೊತೆಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್, ದೆಹಲಿಯ ಹೈಕಮಾಂಡ್ ನಾಯಕರು ಕೂಡ ಇದರಲ್ಲಿ ಇರಲಿದ್ದಾರೆ. ಸೊ ಯಾರಿಗೆ ಟಿಕೆಟ್ ಫೈನಲ್ ಲಿಸ್ಟ್ ತೆಗೆದುಕೊಂಡು ಬರ್ತಾರಾ, ಅಲ್ಲಿಂದಾನೆ ಅನೌನ್ಸ್ ಆಗತ್ತಾ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡಬೇಕು. ಆದ್ರೆ ಕೊನೆ ಕ್ಷಣದ ಕಸರತ್ತು ಟಿಕೆಟ್ ಪಡ್ಕೊಳ್ಳೋದಕ್ಕೆ ರಾಜ್ಯ ಬಿಜೆಪಿಯ ಒಂದಷ್ಟು ನಾಯಕರು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಾಳೆ ಹೈಕಮಾಂಡ್ ಭೇಟಿಯಾಗಲಿದ್ದಾರೆ ರಾಜ್ಯ ನಾಯಕರು. ಹಾಗಾಗಿ ನಾಳೆನೇ ಸಭೆಯ ನಂತರವೇ ಟಿಕೆಟ್ ಫೈನಲ್ ಆಗತ್ತಾ ಅಥವಾ ಒಂದಷ್ಟು ಕಾಲಾವಕಾಶ ತೆಗೆದುಕೊಳ್ತಾರಾ, ಇದನ್ನ ನಾವು ಸದ್ಯಕ್ಕೆ ಕಾದು ನೋಡಬೇಕಾಗತ್ತೆ. ಒಂದಷ್ಟು ವರಿಷ್ಠರು ಕೂಡ ಹೋಗ್ತಾ ಇದ್ದಾರೆ, ಹಿರಿಯ ನಾಯಕರು ಕೂಡ ಹೋಗ್ತಾ ಇದ್ದಾರೆ ಈ ಒಂದು ಮೀಟಿಂಗ್ಗೆ. ಸೊ ಅವರವರ ಪರವಾದಂತಹ ಬೆಂಬಲಿಗರು ಆಗಿರಬಹುದು, ಟಿಕೆಟ್ ಕೊಡಿಸೋದಕ್ಕೆ ಪ್ರಯತ್ನಗಳಾಗಿರ್ಬೋದು, ಇದು ಸರ್ವೇ ಸಾಮಾನ್ಯವಾಗಿ ನಡೀತಾನೆ ಇರುತ್ತೆ. ಯಾಕಂದರೆ ಕೇಂದ್ರದ ಆಡಳಿತಾರೂಢ ಪಕ್ಷ ಬಿಜೆಪಿ ಟಿಕೆಟ್ಗೆ ಹೆಚ್ಚಿನ ಪೈಪೋಟಿ ಸರ್ವೇ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜನಾರ್ದನ್, ಈಗಾಗಲೇ ಕಾಂಗ್ರೆಸ್ ಫಸ್ಟ್ ಲಿಸ್ಟ್ ರಾಜ್ಯ ನಾಯಕರದ್ದು ಬಿಡುಗಡೆ ಆಗಿದೆ 7 ಜನರದ್ದು ಈಗ. ಹಾಗಾಗಿ ಬಿಜೆಪಿ ಯಾವತ್ತಿದ್ರೂ ಲೇಟ್ ಅನ್ನೋದನ್ನ ಈ ಬಾರಿ ಕೂಡ ಸಾಬೀತು ಮಾಡೋ ತರ ಅನಿಸ್ತಾ ಇದೆ. ಹಾಗಾಗಿ ಕೊನೆ ಕ್ಷಣದ ಕಸರತ್ತನ್ನ ನಡೆಸ್ತಾ ಇದ್ದಾರೆ ಅಭ್ಯರ್ಥಿಗಳು ಟಿಕೆಟ್ ಅನ್ನ ಪಡೆದುಕೊಳ್ಳೋದಕ್ಕೆ. ಇನ್ನು ರಾಜ್ಯ ನಾಯಕರು ಕೂಡ ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ. ಸೊ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ, ನಾಳಿನ ಮೀಟಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ. ಶಿಲ್ಪಾ, ನಿನ್ನೆ ಮೊನ್ನೆ ಅಷ್ಟೇ ಒಂದು ಮೀಟಿಂಗ್ ಆಗಿದೆ, ಎಷ್ಟನವರು ಕೂಡ ಹೋಗಿದ್ರು, ಕೆಲ ನಾಯಕರೆಲ್ಲ ಕೂಡ ಹೋಗಿ ಭೇಟಿ ಮಾಡಿ ಬಂದಿದ್ದಾರೆ, ಮಾತುಕತೆ ಮಾಡಿ ಬಂದಿದ್ದಾರೆ. ಈಗ ಮತ್ತೆ ಕರೆಸ್ಕೊಂಡಿದ್ದಾರೆ ನಾಳೆ ದಿನ ಮಾತುಕತೆಗೆ. ಕಾರಣ ಏನಂತಂದ್ರೆ, ಇಲ್ಲಿ ಬಿಜೆಪಿಯ ಅಭ್ಯರ್ಥಿಗಳನ್ನಷ್ಟೇ ಫೈನಲ್ ಮಾಡಿ ಪಟ್ಟಿ ಬಿಡುಗಡೆ ಮಾಡೋದಾಗಿದ್ರೆ ಬಹುಶಃ ಬಹುಶಃ ಸಂಪರ್ಕ ಕಡಿತಗೊಂಡಿದೆ, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನ ಮಾಡ್ತೀವಿ. ನಾಳೆ ಹೈಕಮಾಂಡ್ ಭೇಟಿಯಾಗಲಿದ್ದಾರೆ ರಾಜ್ಯ ನಾಯಕರು. ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳ ಲಿಸ್ಟ್ ಫೈನಲ್ ಮಾಡೋದ್ರಲ್ಲಿ ನಿರತರಾಗಿದ್ದಾರೆ. ಈಗಾಗಲೇ ನಿನ್ನೆ ಮೊನ್ನೆ ಒಂದು ಸಭೆ ನಡೆದಿರುವಂತಹ ವಿಷಯವನ್ನು ಕೂಡ ನೋಡಿದ್ವಿ. ಇನ್ನೂ ಕೂಡ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗಿಲ್ವಾ? ಸೊ ಈಗ ಅಭ್ಯರ್ಥಿಗಳ ಆಯ್ಕೆಯೇ ಬಿಜೆಪಿಗೆ ದೊಡ್ಡ ಸವಾಲಾಗಿದೆಯಾ? ಒಂದು ಕಡೆ ಜೆ ಡಿ ಎಸ್ ಜೊತೆಗಿನ ಮೈತ್ರಿ ಆಗಿರಬಹುದು, ಲೋಕಸಭೆ ಚುನಾವಣೆಗೆ ಈಗಾಗಲೇ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನ ಪಟ್ಟಿಯನ್ನ ಪ್ರಕಟ ಮಾಡಿದೆ. ಆದರೆ ಬಿಜೆಪಿ ಇನ್ನೂ ಮೀನ ಮೇಷ ಎಣಿಸ್ತಾ ಇದೆ. ಪಕ್ಷದ ಕೇಂದ್ರ ಚುನಾವಣಾ ಸಮಿತಿ ಸಭೆಯ ನಂತರ ಈಗ ಬಿಜೆಪಿ ಹೈಕಮಾಂಡ್ ಕರ್ನಾಟಕಕ್ಕೆ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನ ಪ್ರಕಟಿಸೋ ಚಾನ್ಸಸ್ ಇದೆ. ಸೋಮವಾರ ಅಂತ ಬೇರೆ ಹೇಳಲಾಗುತ್ತೆ, ಏನಾಗುತ್ತೆ ಈ ಮೀಟಿಂಗ್ ಆದ್ಮೇಲೆ ಡಿಸೈಡ್ ಆಗುತ್ತಾ ನೋಡಬೇಕು. ಎಸ್, ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಜಾಯ್ನ್ ಆಗಿದ್ದಾರೆ. ಎಸ್ ಜನಾರ್ದನ್, ಹೇಳೋದಾದ್ರೆ. ಅದೇ ನೀವು ಹೇಳ್ದಾಗೆ ಬಹುಶಃ ಸೋಮವಾರ ಮಂಗಳವಾರ ಜೊತೆಗೆ ಪಟ್ಟಿ ಪ್ರಕಟ ಆಗುವ ಸಾಧ್ಯತೆ ಇದೆ. ಕರ್ನಾಟಕದ ಮೊದಲ ಪಟ್ಟಿ ಬಿಜೆಪಿಯ ಒಟ್ಟಾರೆ ದೇಶದಲ್ಲಿ ಎರಡನೇ ಪಟ್ಟಿ ರಿಲೀಸ್ ಆಗುತ್ತೆ. ಅದಕ್ಕೂ ಮುಂಚಿತವಾಗಿ ಒಂದಷ್ಟು ಲೆಕ್ಕಾಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಜೆ ಡಿ ಎಸ್ ಮತ್ತು ಬಿಜೆಪಿ ರಾಜ್ಯದಲ್ಲಿ ಜಂಟಿಯಾಗಿ ಒಂದಾಗಿ ಚುನಾವಣೆ ಎದುರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಜೆ ಡಿ ಎಸ್ 4 ಕ್ಷೇತ್ರಗಳನ್ನ ಕೇಳ್ತಾ ಇದೆ. ಅವ್ರು ಕೇಳ್ತಾ ಇದಾರನ್ನು ಮಾತ್ರಕ್ಕೆ ಅದನ್ನ ಬಿಟ್ಕೊಳ್ಳೋಕು ಸಾಧ್ಯ ಇಲ್ಲ. ವಸ್ತುಸ್ಥಿತಿ ಏನಿದೆ ಇದರ ಬಗ್ಗೆ ಕೂಡ ಚರ್ಚೆ ಮಾಡಬೇಕಾಗಿದೆ. ಮಂಡ್ಯದಲ್ಲಿ ಸುಮಲತಾ ಅವ್ರದ್ದು ಸ್ವಲ್ಪ ಸಮಸ್ಯೆಯಾಗಿ ಕಾಣ್ತಾ ಇದೆ ಬಿಜೆಪಿಗೆ. ಬಿಜೆಪಿ ಅವರ ಅಭ್ಯರ್ಥಿ ಬಿಜೆಪಿಯ ಸದಸ್ಯ ಅಲ್ಲದಿದ್ರು ಸಹಿತ ಬಿಜೆಪಿಯಿಂದನೆ ಕಣಕ್ಕೆ ಇಳಿತೀನಿ ಅನ್ನೋಂತ ಮಾತನ್ನ ಪದೇ ಪದೇ ಅವರು ಹೇಳ್ತಾ ಇದ್ದಾರೆ. ಈ ಎಲ್ಲಾ ಸಮಸ್ಯೆಯನ್ನ ಪರಿಹಾರ ಮಾಡಿಕೊಂಡು ಜೆ ಡಿ ಎಸ್ಗೆ ಎಷ್ಟು ಕ್ಷೇತ್ರಗಳನ್ನ ಬಿಟ್ಕೊಟ್ರು ಉತ್ತಮ ಅನ್ನೋದನ್ನು ಕೂಡ ಚರ್ಚೆ ಮಾಡಿ ನಂತರದಲ್ಲಿ ಕುಮಾರಸ್ವಾಮಿ ಅವ್ರನ್ನ ಕರೆಸ್ಕೋಬಹುದು ಅಥವಾ ಅವ್ರನ್ನಲ್ಲಿ ದೂರವಾಣಿಯಲ್ಲಿ ಮಾತುಕತೆಯನ್ನ ಮಾಡಬಹುದು. ಆ ನಂತರ ಮಾತುಕತೆ ಆ ನಂತರದಲ್ಲಿ ಪಟ್ಟಿ ಬಿಡುಗಡೆ ಆಗೋ ಸಾಧ್ಯತೆ ಇದೆ. ಈಗ
ವಿಜಯೇಂದ್ರ ಅವರು ಇವತ್ತು ದೆಹಲಿಗೆ ತೆರಳಿದ್ದಾರೆ. ನಾಳೆ ದಿನ ಬಿಜೆಪಿಯಿಂದ ಇನ್ನಷ್ಟು ನಾಯಕರುಗಳು ದೆಹಲಿಗೆ ಹೋಗ್ತಾ ಇದ್ದಾರೆ, ಅಲ್ಲಿ ಮಾತುಕತೆ ಮಾಡ್ತಾರೆ, ಚರ್ಚೆಯನ್ನ ಮಾಡಿದ ನಂತರದಲ್ಲಿ ಪಟ್ಟಿ ಮೊದಲನೇ ಪಟ್ಟಿ ಸಿದ್ಧ ಆಗತ್ತೆ. ಬಹುಶಃ 10-15 ಅಭ್ಯರ್ಥಿಗಳನ್ನ ಮೊದಲನೇ ಪಟ್ಟಿಯಲ್ಲಿ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ ಅನ್ನೋಂತ ಮಾಹಿತಿ ಇದೆ. ಅಂದ್ರೆ ಹಾಲಿ ಇರುವಂತ ಸಂಸದರನ್ನ ಸೇರಿಸಿದಾಗೆ 10-15 ಆಗ್ಬಹುದು ಅಂತೇಳಿ. ಒಂದಷ್ಟು ಕ್ಷೇತ್ರಗಳಲ್ಲಿ ಹಾಲಿ ಸಂಸದರು ಸ್ಪರ್ಧೆ ಮಾಡಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಅಂತ ಕ್ಷೇತ್ರಗಳಲ್ಲಿ ಹೊಸ ಮುಖಗಳಿದ್ದಾವೆ, ಮತ್ತೆ ಪೈಪೋಟಿ ಕೂಡ ಇದೆ. ಹಾಲಿ ಇರುವಂತಹ ಸಂಸದರ ಪೈಕಿಯಲ್ಲೂ ಕೂಡ ಕೆಲವು ಕಡೆಯಲ್ಲಿ ಪೈಪೋಟಿ ಇದೆ. ಆದಾಗ್ಯೂ ಸಹಿತ ಹಾಲಿ ಸಂಸದರಿಗೆ ಹೆಚ್ಚಿನ ಅವಕಾಶ ಆಗುತ್ತೆ ಅನ್ನೋಂತ ಒಂದು ಚರ್ಚೆ ಇದೆ. ಇದೆಲ್ಲ ವಿಚಾರಗಳನ್ನ ಮಾತುಕತೆ ನಡೆಸಿ ಆ ನಂತರದಲ್ಲಿ ಪಟ್ಟಿ ಬಿಡುಗಡೆ ಮಾಡೋದು. ರಾಜ್ಯ ಬಿಜೆಪಿ ನಾಯಕರು ಶಿಲ್ಪಾ ಪಟ್ಟಿಯನ್ನು ಈಗಾಗಲೇ ಕಳಿಸ್ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಆಗಿದೆ. ಆದ್ರೆ ಹೈಕಮಾಂಡ್ ಲೆಕ್ಕಾಚಾರವೇ ಬೇರೆ ಇರುತ್ತೆ. ಬಿಜೆಪಿಯಲ್ಲಿ ನಾವು ನೋಡ್ತಾ ಇದ್ದಾಗೆ ಬಿಜೆಪಿಲಿ ಇವರು ರಾಜ್ಯ ಬಿಜೆಪಿ ನಾಯಕರುಗಳು ಅದನ್ನ ಪಟ್ಟಿ ಸಿದ್ಧಪಡಿಸಿ ಕಳಿಸ್ಕೊಡ್ತಾರೆ. ಆದ್ರೆ ಅಲ್ಲಿ ಹೋದ ನಂತರದಲ್ಲಿ ಚಿತ್ರಣ ಬೇರೆ ಆಗತ್ತೆ. ಹೈಕಮಾಂಡ್ ತನ್ನದೇ ಆದಂತ ಲೆಕ್ಕಾಚಾರ ಮಾಡಿ ಹೊಸ ಪಟ್ಟಿಯನ್ನ ಸೃಷ್ಟಿ ಮಾಡಿ ಕಳಿಸ್ಕೊಡತ್ತೆ. ಈ ಬಾರಿ ಹೆಚ್ಚಿನ ಪ್ರಯೋಗವನ್ನು ಮಾಡಬಾರದು ಅನ್ನುವಂತ ಒಂದು ಆಲೋಚನೆಯಲ್ಲಿ ಬಿಜೆಪಿ ಇದೆ ಅನ್ನೋಂತ ಮಾಹಿತಿ ಇದೆ. ಈ ಕಾರಣಕ್ಕಾಗಿ ರಾಜ್ಯನಾಯಕರನ್ನ ಮತ್ತೊಮ್ಮೆ ಕರೆಸಿ ಮಾತುಕತೆ ಮಾಡಿ ಏನಾದ್ರೂ ಬದಲಾವಣೆ ಮಾಡೋದಿದ್ರೆ ಒಂದಿಷ್ಟು ಮಾಡಬಹುದಾ ಅನ್ನೋಂಥ ವಿಚಾರವನ್ನ ರಾಜ್ಯ ನಾಯಕರುಗಳ ಜೊತೆಯಲ್ಲಿ ಚರ್ಚೆ ಮಾಡಿ ನಂತರ ಪಟ್ಟಿ ಬಿಡುಗಡೆ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ ಅನ್ನೋಂತ ಮಾಹಿತಿ ಇದೆ. ಬಹುಶಃ ನೀವು ಹೇಳಿದಾಗೆ ಸೋಮವಾರ ಅಥವಾ ಮಂಗಳವಾರ ಅಷ್ಟೊತ್ತಿಗೆ ಬಿಜೆಪಿಯ ಕರ್ನಾಟಕದ ಮೊದಲನೇ ಪಟ್ಟಿ ಬಿಡುಗಡೆ ಆಗುವ ಸಾಧ್ಯತೆ ಕಾಣ್ತಾ ಇದೆ. ಅದೇ ಕಾರಣಕ್ಕಾಗಿನೇ ರಾಜ್ಯ ನಾಯಕರಿಗಳಿಗೆ ನಾಳೆ ದೆಹಲಿಗೆ ಒಲವು ಕೊಟ್ಟಿದೆ ಬಿಜೆಪಿ ಹೈಕಮಾಂಡ್. ಶಿಲ್ಪಾ ಓಕೆ, ಧನ್ಯವಾದ ಜನಾರ್ದನ್ ಡೀಟೇಲ್ಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.